ಆರು ಗಾಡಿ ಬಂದಿದೆ. ರಣಬಿಸಿಲಿಗೆ ಬಸವಳೆದಿದ್ದ ಬೆಂಗಳೂರು ಜನ ಇದೀಗ ಮಳೆಯಲ್ಲಿ ಮಿಂದು ಖುಷಿಯಾಗಿದ್ದಾರೆ. ಈ ನಡುವೆ ನಿನ್ನೆ ರಾತ್ರಿ ಸುರಿದ ಮಳೆಯಿಂದ ಅಲ್ಲಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿವೆ. ಮಳೆ ಪ್ರಾಬ್ಲಮ್ ಅಲ್ಲ, ಬಿಬಿಎಂಪಿ ಇನ್ನೂ ಕೂಡ ನಿದ್ರಾವಸ್ಥೆಯಲ್ಲಿ ಇರೋದು ಈ ಘಟನೆಗಳಿಗೆ ಕಾರಣ. ಏನಾಗಿದೆ ನೋಡಿ. ನಿನ್ನೆ ಸಂಜೆ ಶುರುವಾದ ಮಳೆ ಬೆಂಗಳೂರಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. 69 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಬೆಂಗಳೂರು ಪೂರ್ವ ಹಾಗೂ ದಕ್ಷಿಣ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿದ್ದು ಆಸ್ತಿ ನಾಶ ಸಂಭವಿಸಿದೆ. ನಿನ್ನೆ ಒಂದೇ ದಿನ ಸುಮಾರು 250ಕ್ಕೂ ಅಧಿಕ ಮರ ಹಾಗೂ ಮರದ ರೆಂಬೆ ಕೊಂಬೆಗಳು ಮುರಿದು ಬಿದ್ದಿದೆ. ಸದ್ಯ 165 ಮರಗಳನ್ನು ತೆರವು ಮಾಡಲಾಗಿದೆ. ನಿನ್ನೆ ಬೆಂಗಳೂರಿನಾದ್ಯಂತ ಬಿದ್ದಂಥ ಅಕಾಲಿಕ ಮಳೆಗಾಗಿ ಸುಮಾರೊಂದು 246 ಮರ ಹಾಗೂ ಅಥವಾ ಮರದ ಕೊಂಬೆಗಳು ಬಿದ್ದಂಥ ಪ್ರಕರಣಗಳು ಗಮನಕ್ಕೆ ಬಂದಿವೆ. ನಮ್ಮ ಟೀಮ್ಗಳು ಸುಮಾರೊಂದು 165 ಕೇಸನ್ನು ಈಗಾಗಲೇ ಅಟೆಂಡ್ ಮಾಡಿದ್ದಾರೆ, ಈಗಲೂ ಕೂಡ ಅಟೆಂಡ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಸುಮಾರು 28 ಮರಗಳ ವ್ಯವಸ್ಥಿತ ನಿರ್ವಹಣಾ ತಂಡ ಕರ್ತವ್ಯ ನಿರ್ವಹಿಸ್ತಾ ಇದೆ ಹಾಗೂ 6 ಒಂದು ಎಮರ್ಜೆನ್ಸಿ ತಂಡಗಳನ್ನ ತಗೊಂಡಿದ್ದೀವಿ. ರಾಜಾಜಿನಗರದಲ್ಲಿ ಮರ ಬಿದ್ದು ಕಾರು ಬೈಕು ಜಖಂ. ರಾಜಾಜಿನಗರದಲ್ಲಿ ಬೃಹತ್ ಮರವೊಂದು ಧರೆಗುರುಳಿದ್ದು ಪಾರ್ಕ್ ಮಾಡಿದ್ದ ಕಾರಿನ ಮೇಲೆ ಬಿದ್ದಿದೆ. ಪರಿಣಾಮ ಹೊಂಡೈ ಕಾರು ಜಖಂ ಆಗಿದೆ. ಇದರ ಜೊತೆಗೆ ಅಲ್ಲೇ ಪಕ್ಕದಲ್ಲಿದ್ದ 2 ಸ್ಕೂಟರ್ಗಳು ಕೂಡ ಜಖಂ ಆಗಿವೆ. ಈ ರಸ್ತೆಯಲ್ಲಿ ಇವತ್ತು ವಾಹನ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ನಾವು ಕೇಳಿದ್ರೆ ಏನಂತಾರೆ, ನಿನ್ನೆ ಹೆಲ್ಪ್ ಲೈನ್ಗೆ ಫೋನ್ ಮಾಡಿದ್ದೀವಿ, ಸ್ವಿಚ್ ಆಫ್ ಅಂತ ಬರ್ತೈತೆ, ನಾಟ್ರಿ ಚಬಲ್ ಅಂತ ಬರ್ತಾ ಇತ್ತು. ಬಟ್ ಮಳೆ ಬರ್ತಾ ಇರೋದ್ರಿಂದ ತೊಂದರೆ ಇಲ್ಲ, ಬಟ್ ಇವಾಗ ಪಬ್ಲಿಕ್ ತೊಂದರೆ ಆಗುತ್ತಲ್ಲ. ಇವಾಗ ಇವಾಗ ಎಲ್ಲರೂ ಆಫೀಸ್ ವರ್ಕಿಂಗ್ ಹೋಗೋ ಟೈಮಲ್ಲಿ ಕಾಲ್ ಮಾಡಿದ್ರೆ ನಾಟ್ರಿ ಚಬಲ್ ಬರ್ತಾ ಇತ್ತು, ಸ್ವಿಚ್ ಆಫ್ ಬರ್ತಾ ಇದೆ. ಇನ್ನೂ ಯಾರು ಬಂದಿಲ್ವಲ್ಲ ಸರ್, ಏನು ಮಾಡೋದು? ದಿನ ದಿನ ಪಾರ್ಕಿಂಗ್ ಇರುತ್ತೆ ಸರ್. ಆಫೀಸ್ ಇದೆಯಲ್ಲ ಸರ್, ಇದು ಆಫೀಸ್ ಗಾಡಿಯನ್ನೇ ಇಲ್ಲಿ ನಿಲ್ಸೋದು. ಬಿಬಿಎಂಪಿ ಅವ್ರು ಬಂದು ನೋಡ್ಬೇಕು ಸರ್ ಅಷ್ಟೇ, ಅವ್ರು ನೋಡಿದ್ಮೇಲೆ ಆಗುತ್ತೆ ಅಷ್ಟೇ. ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬಳಿಯೂ ನಿನ್ನೆ ಮರ ಬಿದ್ದಿತ್ತು. ಮೆಜೆಸ್ಟಿಕ್, ಕೆಆರ್ ಸರ್ಕಲ್, ಟೌನ್ ಹಾಲ್, ವಿಧಾನಸೌಧಕ್ಕೆ ಹೋಗುವ ವಾಹನ ಸವಾರರು ಸಮಸ್ಯೆ ಎದುರಿಸಿದ್ರು. ಇನ್ನು ರಾಜಾಜಿನಗರದ ಬಸವೇಶ್ವರ ಕಾಲೇಜು ಬಳಿ ನಿಲ್ಲಿಸಿದ್ದ ಮಾರುತಿ ಕಾರ್ ಮೇಲೆ ಮರ ಬಿದ್ದು ಕಾರಿನ ರೂಫ್ ಜಖಂ ಆಗಿದೆ. ಮರ ಬಿದ್ದು ಬೆನ್ನು ಮೂಳೆ ಮುರಿದುಕೊಂಡ ಟೆಕ್ಕಿ. ಸಿವಿ ರಾಮನ್ ನಗರದ ನಾಗವಾರ ಪಾಳ್ಯದ 2ನೇ ಕ್ರಾಸ್ನಲ್ಲಿ ನಡ್ಕೊಂಡು ಹೋಗ್ತಿದ್ದ ಟೆಕ್ಕಿ ಮೇಲೆ ಮರ ಬಿದ್ದು 26 ವರ್ಷದ ಟೆಕ್ಕಿ ರವಿಕುಮಾರ್ ಬೆನ್ನು ಮೂಳೆ ಮುರಿದು ಹೋಗಿದೆ. ಗಾಯಾಳು ರವಿಕುಮಾರ್ಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಚಿಕಿತ್ಸೆ ವೆಚ್ಚ ಭರಿಸುವುದಾಗಿ ಪಾಲಿಕೆ ಭರವಸೆ ನೀಡಿದೆ. ಸಿವಿ ರಾಮನ್ ನಗರದ ವಾಸಿಯೊಬ್ಬರಿಗೆ ಅವ್ರ ಮೇಲೆ ಒಂದು ಮರ ಬಿದ್ದು ಅವ್ರ ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗಿದೆ. ಅವರು ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಇದರಂತೆ ಸ್ವಲ್ಪ ಟೂ ವೀಲರ್ಸ್ ಮತ್ತು ಕಾರ್ಗಳ ಮೇಲೆ ವಾಹನಗಳು ಬಿದ್ದಿದೆ. ಮನೆ ಮೇಲೆ ಬಿದ್ದು ಯಾವುದು ಡ್ಯಾಮೇಜ್ ಆಗಿಲ್ಲ, ಬಟ್ ಮನೆಗಳ ಮೇಲೆ ಮರಗಳು ಬಿದ್ದಿದೆ, ಎಲ್ಲನೂ ತೆರವುಗೊಳಿಸ್ತಾ ಇದ್ದೀವಿ. ಬೆಂಗಳೂರಿಗೆ ಮುಂದಿನ 7 ದಿನಗಳ ಕಾಲ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ತಜ್ಞರು ನೀಡಿದ್ದು, ಬಿಸಿಲ ಬೇಗೆಯಲ್ಲಿದ್ದ ಜನರಿಗೆ ಮಳೆಯಿಂದ ತಂಪಾಗಿದೆ. ಆದರೆ ಪಾಲಿಕೆ ಸಿಬ್ಬಂದಿ ಒಣ ಮರಗಳು ಸೇರಿದಂತೆ ಅಪಾಯಕಾರಿ ಮರದ ರೆಂಬೆ ಕೊಂಬೆಗಳನ್ನು ಕತ್ತರಿಸುವ ಕೆಲಸ ಮಾಡಬೇಕಿತ್ತು. ಮಳೆಗಾಲ ಶುರುವಾದರೂ ಪಾಲಿಕೆ ಆಡಳಿತ ನಿದ್ರಾವಸ್ಥೆಯಲ್ಲಿರುವುದು ಮಳೆಯಿಂದ ಸಂಕಷ್ಟ ಎನ್ನುವಂತಾಗಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18.